ಸಿದ್ದರಾಮಯ್ಯನವರು ಯಾವುದಕ್ಕೂ ಕೂಡ ಹೆದರೋದಿಲ್ಲ. ಮತ್ತು ಒಂದು ತಿಳ್ಕೊಂಬಿಡಿ, ಸಿದ್ದರಾಮಯ್ಯನವರು ಯಾರ ತಕ್ಕತ್ತೂ ತೋರಿಸೋರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಅವ್ರನ್ನ ಮುಟ್ಟುವಂಥ ಪ್ರಯತ್ನ ಮಾಡಿದರೆ ಈ ರಾಜ್ಯದ ಜನತೆ 6 ಕೋಟಿ ಜನ ಇವತ್ತು ಇವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ. ಬರೀ ಒಂದು ಮೊಟ್ಟೆ ಎಸ್ದಕ್ಕೆ ಇವತ್ತು ಸಹ ಜನ ಆಕ್ರೋಶಗೊಂಡಿದ್ದಾರೆ. ಅವ್ರ ಮೇಲೆ ಮುಟ್ಟುವಂಥದ್ದು, ಅವ್ರನ್ನೇನಾದ್ರು ಮಾಡುವಂಥದ್ದು ಮಾಡಿದರೆ ಇರುವುದು ಈ ರಾಜ್ಯದಲ್ಲಿ ದೊಡ್ಡ ಕ್ರಾಂತಿ ಆಗ್ತದೆ. ನೋಡಿ, ನಾನು ನೋಡಿದ್ದೀನಿ. ಅದಕ್ಕೆ ಈಗ ಸಿದ್ದರಾಮಯ್ಯನವರು ಪಕ್ಷದ ಅಧ್ಯಕ್ಷರು ನಾವೆಲ್ಲ ಹಿರಿಯರು ಕೂಡ ತೀರ್ಮಾನ ಮಾಡ್ತೀವಿ. ಇದೆಲ್ಲ ಸಿದ್ದರಾಮಯ್ಯನವರು ಹಠಮಾರಿ ಅಂತ ಹೇಳ್ತಾರೆ ಯಡಿಯೂರಪ್ಪನವರು. ಯಡಿಯೂರಪ್ಪನವರು ಏನು ಕಡಿಮೆ ಹಠಮಾರಿ ಇಲ್ಲ, ಅವರು ಹಠಮಾರಿನೇ. ಅವ್ರ ಸ್ವಭಾವನೂ ನಿಮ್ಗೆ ಗೊತ್ತಿದೆ, ಭಾಳ ಗೌರವದಿಂದ ಹೇಳ್ತೇನೆ ಅವ್ರಿಗೆ. ಇವತ್ತು ಈ ಮಡಿಕೇರಿ ಚಲೋ ಯಾಕಾಗಿರುವಂಥದ್ದು, ಮಡಿಕೇರಿ ಚಲೋ ಯಾಕಾಗಿದ್ದು, ನೀವು ವಿರೋಧ ಪಕ್ಷ ನಾಯಕರಿಗೆ ಒಂದು ಭದ್ರತೆಯನ್ನು ಕೊಡದೆ ಅವ್ರ ಮೇಲೆ ಇಂಥ ಚಿಲ್ಲರೆ ಕೆಲಸ ಮೊಟ್ಟೆ ಹೋಗಿದಂಥದ್ದು ಮಾಡಿದರೆ ಹೊಣೆ ಯಾರಾಗ್ತಾರೆ? ಕಾನೂನು ಸುವ್ಯವಸ್ಥೆ ಯಾರ ಕಡೆ ಇದೆ? ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಯಡಿಯೂರಪ್ಪನವ್ರಿಗೆ ಹೇಳ್ರಿ, ಇದಕ್ಕೆ ಕಾರಣ ಸಿದ್ದರಾಮಯ್ಯನವ್ರ ಹೊಣೆ ಅಲ್ಲ, ಇದಕ್ಕೆ ಕಾರಣ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು. ಕಾರಣ ಭದ್ರತಾ ವೈಫಲ್ಯದಿಂದ ಇವ್ರು ಮಾಡ್ತಾ ಇರುವಂತ ಈ ಕೆಲವು ಏನು ಚಿಲ್ಲರೆ ಕೆಲಸಗಳಿಂದ, ಐಜಾಬು ಅಲಾಲು ಅವು ಇವೆಲ್ಲ ಇಂಥ ಮಾಡ್ತಾ ಇದಾರಲ್ಲ ಇವೆಲ್ಲನು ಮೊಟ್ಟೆ ಹೋಗಿದ್ದು. ಈ ಕೆಲಸದಿಂದ ರಾಜ್ಯದಲ್ಲಿ ಎಲ್ಲ ಸ್ಪಾನ್ಸರ್ಡ್ ಇದು. ಇದೇನು ಮುಖ್ಯಮಂತ್ರಿಗಳು ಗೊತ್ತಿಲ್ಲ ಅಂತಲ್ಲ, ಗೃಹ ಮಂತ್ರಿಗಳು ಗೊತ್ತಿಲ್ಲ ಅಂತಲ್ಲ, ಆ ಗೃಹ ಮಂತ್ರಿಗಳು ಸಂಪೂರ್ಣವಾಗಿ ಅಸಮರ್ಥರು, ಇಸ್ ಅನ್ಫಿಟ್. ನೋಡಿ ಆ ಪ್ರತಾಪ್ ಸಿಂಹ ಅವ್ರ ಯೋಗ್ಯತೆ ಎಷ್ಟು, ಸಿದ್ದರಾಮಯ್ಯ ಅವ್ರ ಯೋಗ್ಯತೆ ಏನು, ಇಡೀ ರಾಜ್ಯಕ್ಕೆ ಗೊತ್ತಿದೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.